ಸೊ ಹಾಯ್ ಹಲೋ, ನಮಸ್ಕಾರ ಗೆಳೆಯರೆ. ಸೊ ಡೇ 3 ಆಫ್ ಮಾನ್ಸೂನ್ ಫಸ್ಟ್ ರೈಡು. ಸೊ ಸಂಡೇ ಬೆಳಗ್ಗೆ ಬಿಡ್ತಾ ಇದ್ದೀವಿ. ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಯ್ತಾನ ಟೈಮು? ಹತ್ತು ಗಂಟೆ ಆಯಿತು. ಸೊ ಮೈದಾಡಿ ಹೋಮ್ ಸ್ಟೇ ಇಷ್ಟೇ ಇರೋದು. ಈ ಕಡೆ ಎರಡು ರೂಮ್ ಇದೆ, ಸೊ ಡಾರ್ಮೆಟ್ರಿ ಇದು ಎರಡು. ಒಂದು 2 ಆಕ್ಯುಪೇಷನ್, ಒಂದು 4 ಆಕ್ಯುಪೇಷನ್. ನಾವು ಇದರಲ್ಲಿ ಇದ್ವು. ಸೊ ಬನ್ನಿ, ರೂಮ್ ತೋರಿಸ್ಬಿಡ್ತೀನಿ. ಅಯ್ಯಪ್ಪ. ಸೊ ನಾವಿದ್ದಿದ್ದು ರೂಮು 2 ಬೆಡ್ಡು, ನಾವಿಬ್ಬರು ಅಲ್ಲೊಬ್ಬರು. ಸೊ 4 ಜನಕ್ಕೆ ಆಕ್ಯುಪೇಷನ್ನು. ಸೊ ಈ ಕಡೆ ಬಂದರೆ ನಮ್ಮ ವಿತ್ತು ಫುಲ್ ಸೂಟಪ್ ಆಗಿ ಇದ್ದೀವಿ. ಟಾಯ್ಲೆಟು ಸೊ ಚೆನ್ನಾಗಿತ್ತು, ಪ್ರೆಟಿ ಗುಡ್, ಕ್ಲೀನ್. ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಬರಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನು ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಸಂತೋಷ್ ಅಂತ, ಚೆನ್ನಾಗಿ ಹೋಸ್ಟ್ ಮಾಡಿದ್ರು. ಬಾಯ್ ಬಾಯ್, ಸಿ ಯು ಅಗೇನ್. ಥ್ಯಾಂಕ್ ಯು ಸರ್. ಬಾಯ್ ಅಂಕಲ್, ಇವರೇ ಮೇನ್ ಓನರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇವರಿಬ್ಬರು ಮಕ್ಕಳು ಹೋಮ್ ಸ್ಟೇ ನೋಡ್ಕೊತಾರೆ. ಸೊ ಚಲೋ, ಏನಿಲ್ಲ, ಇಲ್ಲ ಏನು ಬಿಟ್ಟಿಲ್ಲ, ಎಲ್ಲ ನೋಡಿಕೊಂಡು. ಹಾಂ, ನಿಂದಿರೋದನ್ನೇ ಅದೇ ಅರೇಂಜಿಗೆ ನಿಂದಿರೋದು. ಯಾವುದೋ ಇನ್ನೂ ಡ್ರೈ ಆಗಿಲ್ಲ ಗ್ಲೌಸು. ಬೂಟ್ ಅಂತೂ ಬೂಟ್ ಒಳಗಡೆ ನೀರು ಹೋಗ್ಬಿಟ್ಟು ಪಚ ಪಚ ಅಂತೈತೆ. ಸೊ ಮೈದಾಡಿ ಹೋಮ್ ಸ್ಟೇಯಿಂದ ಹೊರಟು, ಆ್ಯಕ್ಚುಲಿ ಡೈರೆಕ್ಟ್ ಬೆಂಗಳೂರು ಪ್ಲ್ಯಾನ್ ಇದ್ದಿದ್ದು. ಆನ್ ದ ವೇ ಹೋಗ್ತಾ ರಾಣಿಜೇರಿ ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ ಅಂದರು. ನಾನು ಹೋಗಿದ್ದೀನಿ ಲಾಸ್ಟ್ ಡಾಮಿನರ್ ಇದ್ದಾಗ, ರೈಡ್ ಮಾಡಿದ್ದೀನಿ ರಾಣಿಜೇರಿ ಆಲ್ರೆಡಿ. ರಾಣಿಜೇರಿ ಒಂದು ವಿಸಿಟ್ ಹಾಕಿ ಹೋಗೋಣ ಅನ್ನೋ ಪ್ಲ್ಯಾನು. ಸೊ ನಾವು ಹೋಗಿದ್ದು, ಬಾಯ್ ಬಾಯ್. ಹಾಂ ಬರ್ತೀವಿ ಸರ್, ಖಂಡಿತ ಕೊಡಿ ಕೊಡಿ, ಪರವಾಗಿಲ್ಲ. ಬಾಯ್ 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 ಬಾಯ್. ಸೂಪರ್, ಎಲ್ಲ ಚೆನ್ನಾಗಿ ಹೋಗಿ ಹೋಗಿ ನಾಗಿ ಅಂತ ಹಿಂಗೆ ಇದೊಂದು ಆಯ್ತಲ್ಲ. ಹಾಂ ಓಕೆ. ಸೊ ಆ್ಯಕ್ಚುಲಿ ಪೇಮೆಂಟ್ ಫುಲ್ ಮಾಡಿಲ್ಲ, ಸ್ವಲ್ಪ ಕ್ಯಾಶ್ ಇತ್ತು ಕೊಟ್ಟು. ಕಂಪ್ಲೇಂಟ್ ಇಲ್ಲ, ಏನು ಇಂಥ ಜಿಯೋ ಫೈಬರ್ ನೆಟ್ ಹಾಕೋಣ ಇದೆ ಸರ್ ಅಂತ. ಅದು ಒಂದು ಬಂತು, ನೆಟ್ವರ್ಕು ಏನೂ ಸಮಸ್ಯೆ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ಸಲ್ ಆಗಿರುತ್ತೆ ಅಂದರು. 15 ಡೇಸಲ್ಲಿ ಬರುತ್ತೆ ಅಂದರು. ಕ್ಯಾಶ್ ಎಷ್ಟು ನೋಡಿ ಸಲ ಕೆಳಗಡೆ ಹೋಗಿ ನೆಟ್ವರ್ಕ್ ಸಿಕ್ಕಿದ ತಕ್ಷಣ ನೀವು ಮಾಡಿ, ಪರವಾಗಿಲ್ಲ ಗೂಗಲ್ ಪೇ ಮಾಡಿ ಅಂತ ಕಳಿಸಿದ್ರು ಒಳ್ಳೆ ಜನ. ಮುಂದೆ ವೆದರ್ ಅಂತೂ, ನೆಕ್ಸ್ಟ್ ವೆದರ್ ಅಂತೂ ಅಯ್ಯೋ ಸಕ್ಕತ್ತಾಗಿದೆ. ಯಾರನ್ನು
ಸೊ ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಮಾಡಿ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮು ನಾವು ಬಂದಾಗ ಇದೆಲ್ಲ ಏನೂ ಇರಲಿಲ್ಲ. ಬ್ಯಾಟ್ರಿಗಳು ಇದಾವೆ ಬಾ ರಾಣಿಜರಿ ರಾಣಿಜರಿ. ಸೊ ನಾವು ಲಾಸ್ಟ್ ಟೈಮು ನಾನು ವಿ ಕೆ ಬಂದಿದ್ದಾಗ ಇಲ್ಲಿಂದ ಏನು ಕಾಣಿಸ್ತಿದೆ ಏನೂ ಇರಲಿಲ್ಲ. ಅಲ್ಲಂತೂ ಗಲೀಜು, ಚಾನ್ಸೇ ಇಲ್ಲ. ಜನಗಳು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ರೋ? ಹಾಯ್ ಪ್ಲಾಸ್ಟಿಕ್ಸ್, ಹಾಯ್ 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 ಹಾಯ್. ಸೊ ಪ್ಲಾಸ್ಟಿಕ್ಸು, ಪೇಪರ್ಸು, ಕಾಮನ್ ಮಾಡುವ ಮಾಡುವ. ಸೊ ವೆದರ್ ನೋಡಿ ಹೆಂಗಿದೆ. ಒಂದು 500 meters ನಡಿಬೇಕು ಇಲ್ಲಿಂದ ಅಷ್ಟೇ. ಬನ್ನಿ ಎಲ್ಲೋ ಬ್ಯಾಗು. ಸೊ ಅಲ್ಲಿಂದ ಒಂದು 500 meters ನಡ್ಕೊಂಡು ಬಂದರೆ ಸ್ವರ್ಗ. ಸೊ ಏನೂ ಕಾಣಿಸ್ತಿಲ್ಲ. ಏ ಅಲ್ಲಿ ಸ್ಟಿಫ್ ಇದೆ, ಸ್ಲಿಪ್ಪರಿ ಇದೆ. ಸೊ ಫುಲ್ಲು ಸ್ಟಿಫ್ ಇದೆ ಹಿಂಗೆ, ಇಲ್ಲಿ ಏನೂ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ನಡ್ಕೊಂಡು ಹೋಗ್ಬೋದು. ನಾನು ವಿಕೆ ಬಂದಾಗ ಇಷ್ಟು ಫಾಗ್ ಇರಲಿಲ್ಲ. ಹಳೆ ಫೋಟೋಸ್ ಹಾಕ್ತೀನಿ ನೋಡಿ ಇಲ್ಲಿ ಯಾವ ಥರ ಇರುತ್ತೆ ಇಲ್ಲಿ ಫಾಗ್ ಇಲ್ಲದೆ ಇದ್ದಾಗ ಅಂತ. ಅಲ್ಲೇನೋ ಕಟ್ತಾ ಇದ್ದಾರೆ ಆಲ್ರೆಡಿ. ಹಿಂಗೆ ಹೋಗ್ಬೋದು, ಹಿಂಗಿದೆ ಅಲ್ಲಿ ಸ್ಟಿಫು. ಏನೋ ಕಾಣಿಸಲ್ಲ, ಏನು ಮಾಡ್ತೀವಿ ಸಾಕು ಇಲ್ಲಿಗೇನೆ. ನಂದು ಹಳೆ ಫೋಟೋಸ್ ಇದೆ ಇಲ್ಲಿ ಬಂದಿದ್ದು, ಫುಲ್ ಕ್ಲಿಯರ್ ಇರುತ್ತೆ. ಯಪ್ಪ ಹೆಂಗಿದೆ ನೋಡು, ಹಲೋ ಹಾಲು ಥರ ಇದೆ ಒಳ್ಳೆ. ಯಾವನಾದ್ರು ಜಾರದ್ರೆ ಇಲ್ಲಿವರೆಗೂ ಹೋಗೋವರೆಗೂ ಕಾಣಿಸ್ತಾನೆ ಅಷ್ಟೇ. ಇದೇನೋ ಕಟ್ತಿದಾರಲ್ವಾ. ಈ ಕಡೆನೇ ಅನ್ಸುತ್ತೆ, ಇಲ್ಲೇನೋ ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಏನೋ ಕಟ್ತಾ ಇದ್ದಾರೆ. ಸೊ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ಆ್ಯಕ್ಚುಲಿ ಇರೋದು ಈ ಸೈಡು ವ್ಯೂ ಪಾಯಿಂಟು, ಬಟ್ ಏನೂ ಕಾಣಿಸ್ತಾ ಇಲ್ಲ ಗುರು. ಈ ವ್ಯೂ ಪಾಯಿಂಟ್ದು ಫೋಟೋ ನಾನು ಫಾಗ್ ಇಲ್ಲದೆ ಇದ್ದಾಗ ಲಾಸ್ಟ್ ಒಂದು ರೈಡಲ್ಲಿ ತೆಗೆದಿದ್ದೆ. ಸೊ ಅದನ್ನು ಹಾಕಿರ್ತೀನಿ. ಸೊ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋದ್ವು, ಫಾಗ್ ಬ್ರೂ ಫಾಗ್ ಕಾಣ್ತಿಲ್ಲ. ಏನು ಜನಗಳು, ನಿಮ್ಗೆ ಹೇಳ್ದಂಗೆ ನಾನು ವಿಕೆ ಬಂದಾಗ ಜನನೇ ಇರಲಿಲ್ಲ ಇಲ್ಲಿ. ಈ ಸ್ಟಾಲ್ಗಳು ಯಾವುದೂ ಕಟ್ಟಿರಲಿಲ್ಲ. ಸೊ ಫುಲ್ ಕ್ಲೀನಾಗಿತ್ತು, ಅನ್ಎಕ್ಸ್ಪ್ಲೋರ್ಡ್ ನ್ಯಾಚುರಲ್ ಒಂದು ಜಾಗ ಇತ್ತು. ಇಷ್ಟು ಫಾಗ್ ಹೊಡಿತಿದ್ರು, ಸೆಕೆ ಫುಲ್ಲು ಕಿತ್ಕೊಂಡಿದೆ ಒಳಗಡೆ. ಸೊ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಸೀದಾ ಬೆಂಗಳೂರು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೊಂದು ಶಾರ್ಟ್ ಟ್ರೈಲ್ ಇದೆ, ಆ ಕಡೆ ಏನು ಬರ್ತಾ ಗೋಪ್ರೋ ಬ್ಯಾಟ್ರಿ ಡೆಡ್ ಆಗಿಬಿಟ್ಟು ರೆಕಾರ್ಡ್ ಆಗಿಲ್ಲ. ಈ ರೋಡು ತುಂಬ ಚೆನ್ನಾಗಿದೆ ಇಲ್ಲಿ, ಆಫ್ ರೋಡು, ಕೈಂಡ್ ಆಫ್ ಆಫ್ ರೋಡು, ಬಟ್ ಆಫ್ ರೋಡ್ ಅಲ್ಲ. ನೆನ್ನೆ ಮಾಡಿದ್ದು ನೋಡಿದ್ರೆ ಇದೆಲ್ಲ ಏನೇನೂ ಅಲ್ಲ.
ಅಯ್ಯೋ ಹೋದೆ 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 ಈಸಿ. ಆ್ಯಕ್ಚುಲಿ ಏನಂದರೆ ಈ ಥರ ಎಲ್ಲ ಟ್ರೈಲ್ಸ್ ಎಲ್ಲ ಇತ್ತು ಅಂದರೆ ಹೇರ್ ಕಡಿಮೆ ಇಟ್ಕೊಬೇಕು ನಾವು. ನನ್ನ ಫ್ರೆಂಟು ಮತ್ತು ಬ್ಯಾಕ್ ಎರಡೂ ಹೇರ್ ಕಡಿಮೆ ಇಟ್ಟಿದ್ದೀನಿ, ಏರ್ ಪ್ರೆಷರ್ ಕಡಿಮೆ ಇಟ್ಟಿದ್ದೀನಿ. ಕಡಿಮೆ ಇಟ್ಟಾಗ ನಮಗೆ ಸ್ಕಿಡ್ ಆಗೋದು, ಜಾರೋದು ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇದೊಂದು ಸ್ಟ್ರೆಚ್ಚು ಸಕ್ಕದಾಗಿದೆ. ಆ ಕಡೆ ಏನು ಬರ್ತಾ ಒಳ್ಳೆ ಜಾಲಿ ಮಾಡ್ಕೊಂಡು ಹೊಡ್ಕೊಂಡು ಬಂದೆ. ನೋಡೋಣ, ಬನ್ನಿ ಟ್ರೈ ಮಾಡೋಣ. ಮಜಾ ಇದೆ, ಬಟ್ ಬಾಕ್ಸ್ ಇದೆ ಅನ್ನೋದು ಒಂದು ಭಯ. ವೆಯ್ಟ್ ಜಾಸ್ತಿ ಇದೆಯಲ್ಲ. ಸೊ ಕಟ್ಟಗಿಟ್ಟೆಲ್ಲ ಆಗೋ ಸೀನ್ ಇಲ್ಲ, ಯಾಕಂದರೆ ತುಂಬ ಸ್ಟಿಫಾಗಿ ಕೂತಿದೆ. ಸೊ ಆ್ಯಕ್ಚುಲಿ ಸೋಮು ಎಲ್ಲ ಇಷ್ಟೆಲ್ಲ ಇದ್ರೇ ಭಯ ಬೀಳೋನು. ಮೊದಲು ನಿನ್ನೆ ಮಾಡಿಸಿದ ಟ್ರಯಲ್ಸ್ಗೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆಂಟ್ ಬಂದುಬಿಟ್ಟಿದೆ ಅವನಿಗೆ. ಇದೆಲ್ಲ ಏನಿಲ್ಲ ಗುರು, ಇದೆಲ್ಲ ಸೀನೇ ಇಲ್ಲ, ಇದೆಲ್ಲ ಬೆಣ್ಣೆ ಬೆಣ್ಣೆ ಥರ ಅಂತ ಹೊಡ್ಕೊಂಡು ಬರ್ತಾ ಇದ್ದಾನೆ. ಸೊ ಯಾಕೆ ಬಂದ್ಬಿಟ್ವ ಇಷ್ಟು ಬೇಗ? ಎಲ್ಲೋದ್ರು ಬಾಯ್ಸ್ ಬಂದಿಲ್ಲ ಅಲ್ಲ. ಆ್ಯಕ್ಚುಲಿ ಇಲ್ಲಿಂದ ಕರ್ಕೊಂಡೋಗೋದಕ್ಕೆ ಆಟೋಸ್ ಇದೆ. ಇಲ್ಲಿಂದ ಏನು ನಾವು ಅಲ್ಲಿ ಕೆಳಗಡೆ ಬೈಕ್ ಪಾರ್ಕಿಂಗ್ ಮಾಡಿದ್ವು. ಸೊ ಅಲ್ಲಿ ಸ್ವಲ್ಪ ಆ ಡೌನಲ್ಲಿ ಅಲ್ಲೊಂದು ಪಾರ್ಕಿಂಗ್ ಇದೆ, ಕಾರೆಲ್ಲ ಬಂದರೆ ಅಲ್ಲಿ ಪಾರ್ಕಿಂಗ್ ಮಾಡೋಗ್ತಾರೆ. ಸೊ 4x4 ಬಂದರೆ ಟ್ರೈ ಮಾಡ್ಬೋದು. ಕೇಳಿಸ್ತೈತಾ? ಏನೋ ಆಗಿದೆ ಹಂಗಾದ್ರೆ ನಂದು. ಅದೇನು ಸೆಟ್ಟಿಂಗ್ ಏನೋ ಚೇಂಜ್ ಮಾಡಿದ್ವಾ? ಏನು ಇಲ್ಲ, ಇಷ್ಟು ಚೆನ್ನಾಗಿತ್ತಲ್ಲ, ಇದುವರೆಗೂ ಚೆನ್ನಾಗಿತ್ತು. ಸೊ ಇದನ್ನು ಆ ಕಡೆಯಿಂದ ಹಚ್ಕೊಂಡು ಬಂದಿದ್ದು ಮಜಾ ಚೆನ್ನಾಗಿತ್ತು. ಇಳಿಸೋದು ಸ್ವಲ್ಪ ಚಾಲೆಂಜಿಂಗು. ಬಾಸ್ ಒಂದು ನಿಮಿಷ ಬನ್ನಿ ಬನ್ನಿ ಬನ್ನಿ. ಇರ್ತಾನೆ ಬರೋ. ಸೊ ಇಲ್ಲಿ ಕಾರ್ಗಳು ಬೈಕ್ಗಳೆಲ್ಲ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಆಟೋಸ್ ಇದೆ. ಸೊ ಇಲ್ಲಿಂದ ಅಲ್ಲಿಗೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಕ್ವಿಡ್ ಏನಾಯ್ತಾ? ಬೆಳಗ್ಗೆನೇ ರೆಸಾರ್ಟಲ್ಲಿ ಒಳ್ಳೆ ಬಿರಿಯಾನಿ ಮಾಡಿಕೊಟ್ರು. ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಬಾರಿಸ್ಕೊಂಡು ಹೊರಟಿದ್ದೀವಿ. ಸೊ ರಾಣಿಜರಿಯಿಂದ ಸ್ವಲ್ಪ ದೂರ ಕೆಳಗಡೆ ಬಂದು ಕೊಟ್ಟಿಗೆಹಾರ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 1 ಕಿಲೋಮೀಟ್ರ್ ಕೊಟ್ಟಿಗೆಹಾರ. ಸೊ ಮತ್ತೆ ವೆದರ್ ಸ್ಟಾರ್ಟ್ ಆಯಿತು. ಸ್ವಲ್ಪ ದೂರ ಒಂದು 10-15 ಕಿಲೋಮೀಟ್ರಷ್ಟು ಇದಿತ್ತು, ಏನು ಫಾಗ್ ಕ್ಲಿಯರ್ ಆಗಿತ್ತು. ಸೊ ಕೊಟ್ಟಿಗೆಹಾರ ರೀಚ್ ಆಗ್ತಿದ್ದಂಗೆ ಮತ್ತೆ ಸ್ಟಾರ್ಟ್ ಆಯಿತು. ಸೊ ವಂಡರ್ಫುಲ್ ವೆದರ್ ಗುರು. ನಿಮ್ಗೆ ಅಲ್ಲಿ ಇನ್ನೋ ಅದನ್ನು ವ್ಯೂ ಬ್ಲಾಕ್ ಮಾಡ್ತಾ ಇದ್ದ ವ್ಯೂ. ಸೊ ಕೊಟ್ಟಿಗೆಹಾರ ರೀಚ್ ಆದವು. ಇಲ್ಲಿಂದ ಸೀದಾ ನಮ್ಮೂರು ಬೆಂಗಳೂರಿಗೆ
ಓಡೋದಷ್ಟೇ. ಯಾಕೆ ಆರನ್ ಬಿಡ್ತಿದ್ದಾರೆ? ಸ್ಟಾಪ್ ಕೀಪ್ ಬೇಕಾ? ಏ ಮುಂದೆ ಮಾಡೋಣ ಬಾರೋ, ಹೊಟ್ಟೆ ಎಲ್ಲ ಹಸಿತಿದೆ. ಹೊಟ್ಟೆ ಎಷ್ಟು ಹೋಗ್ತಿದ್ಯಾ? ನನ್ನ ಮಗನೇ ಬಿರಿಯಾನಿ ಬಾರಿಸ್ತಲ್ಲ, ಮುಂದೆ ಎಲ್ಲಾದರೂ ಮಾಡೋಣ ಬಾ. ಹಾಸನ್ ಹೋಗ್ಬಿಡೋಣ, ಇನ್ನೂ ಇದೆ ಸ್ವಲ್ಪ, ಇನ್ನೂ ಇದೆ. ಮ್ಯಾಪ್ ಹಾಕಿಲ್ಲ. ಹಾಂ ನಡಿ. ಸೊ ಒಂದು ಫ್ಯೂಯಲ್ ಸ್ಟೇಷನ್ ಹಾಕ್ಕೊಬೇಕು. ಸೊ ಅಷ್ಟರೊಳಗಡೆ ಈ ಸೀರೀಸ್ ವಿಡಿಯೋನ, ಈ ರೈಡ್ದು ಮಾನ್ಸೂನ್ ಕಿಕ್ ಸ್ಟಾರ್ಟ್ ವಿಡಿಯೋ ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನೇನಿಲ್ಲ, ಇನ್ನು ಸೀದಾ ಬೆಂಗಳೂರಿಗೆ ರೀಚ್ ಆಗೋದಷ್ಟೇ. ಸೊ ಪೆಟ್ರೋಲೆಲ್ಲ ಟಾಪ್ ಅಪ್ ಮಾಡಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗಿ ರೀಚ್ ಆಗ್ತೀವಿ.